ಫ್ರೆಂಡ್ಸ್, ಸದ್ಯಕ್ಕೆ ನಾವು ಇವಾಗ ಬೆಂಗಳೂರಿನ ಪ್ರೆಸ್ ಕ್ಲಬ್ಬಲ್ಲಿ ಇದ್ದೀವಿ. ಯಾಕೆ ಅಂದರೆ ಇಲ್ಲಿ ಅವಾರ್ಡ್ ಫಂಕ್ಷನ್ ನಡೀತಾ ಇದೆ. ನಮ್ಮ ಪ್ರೆಸ್ ಕ್ಲಬ್ ಅಧ್ಯಕ್ಷರಾದಂತಹ ಶ್ರೀಧನ್ ಸರ್ ಅವ್ರದ್ದು ಹುಟ್ಟಿದವ. ನಂಗೆ ಸಖತ್ ಅಂದರೆ ಸಖತ್ ಪ್ರೀತಿಯ ಸರ್ ಕಂಡ್ರೆ. ಸರ್, ಹ್ಯಾಪಿ ಬರ್ಡೇ ಟು ಯು. ಇದೇ ಜಾಗದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವ್ರು ಬಂದಿದ್ದಾರೆ. ಸಿಕ್ಕಾಪಟ್ಟೆ ಫ್ಯಾನ್ಸು ಎಲ್ಲರೂ ಕೂಡ ಸೆಲ್ಫಿ ತೊಗೊಳೋದ್ರಲ್ಲಿ ಬ್ಯುಸಿ ಇದ್ದಾರೆ. ಮೇಲ್ಗಡೆ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಎಲ್ಲರೂ ಕೂಡ ನೆನೀತಾ ಇದ್ದೀವಿ, ಮಳೆನೂ ಲೆಕ್ಕಿಸದೆ ನಮ್ಮ ರಮ್ಯಾ ಅವರು ನಮಗೋಸ್ಕರ ಮಳೆಲೇ ನೆನ್ಕೊಂಡು ಸ್ವಲ್ಪ ಟೈಮ್ ಕೊಟ್ಟರು. ಅವರಿಗೆ ಎಷ್ಟು ಥ್ಯಾಂಕ್ ಮಾಡಿದ್ರು ಕೂಡ ಕಡಿಮೆನೆ. ಈವೆಂಟ್ ಬಿಟ್ಟು ಬೇರೆ ಏನು ಕೇಳಬೇಡಿ ಅಂತ ಹೇಳಿದ್ರು. ನನಗೆ ಅದಕ್ಕೆ ಬದಲಾಗಿ ನನಗೆ ದರ್ಶನ್ ಅವ್ರ ಬಗ್ಗೆ ಬೇಕಿತ್ತು, ಅವರ ಅಭಿಮಾನಿಗಳಿಗೋಸ್ಕರ. ನಂಗೆ ಗೊತ್ತಿತ್ತು ರಮ್ಯಾ ಅವ್ರು ಕೇಳಿದ್ರೆ ಇಲ್ಲ ಅನ್ನಲ್ಲ ಅಂತ. ಅದೇ ರೀತಿ ಅವರು ತುಂಬ ತಾಳ್ಮೆಯಿಂದ ಪ್ರೀತಿಯಿಂದ ಟೈಮ್ ಕೊಟ್ಟು ಮಾತಾಡಿದ್ರು. ಸೊ ಅವರಿಗೆ ನಾನು ಎಷ್ಟು ಥ್ಯಾಂಕ್ ಮಾಡಿದ್ರು ಕೂಡ ಕಡಿಮೆ. ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ಮ್ಯಾಮ್. Only about the event, okay? Yes. Only about the event, nothing else. Trust me. Trust you. Okay. Yes. Okay. Done. Ready? Anna, Salpa, Anna. So, okay, tell me about this event. I'm very happy that first of all, I want to... Okay, I'll start again. Yes, ma'am. ಮೊದಲೇದಾಗಿ ನಾನು ಶ್ರೀಧರ್ ಸರ್ಗೆ ಮತ್ತು ಮ್ಯಾನೇಜಿಂಗ್ ಕಮಿಟಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ. ಆ್ಯಂಡ್ ನಂಗೆ ತುಂಬ ಖುಷಿಯಾಯಿತು, ಬಿಕಾಸ್ ಬಹಳ ವರ್ಷ ನಂತರ ನಾನು ಸೀಯಿಂಗ್ ಆಲ್ ದ ಗುಡ್ ಓಲ್ಡ್ ಫೇಸಸ್ ಆ್ಯಂಡ್ ಎಲ್ಲ ಪ್ರೆಸ್ ಅವರು ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಆ್ಯಂಡ್ ಫೋಟೋಗ್ರಫರ್ಸ್ ಕೂಡ. ಸೊ ತುಂಬ ಖುಷಿಯಾಯಿತು ಅವರೆಲ್ಲರೂ ನೋಡಿ. ಆ್ಯಂಡ್ ಪ್ರೆಸ್ ಕ್ಲಬ್ ಬಿಸ್ನೆಸ್ ಐಕಾನ್ ಅವಾರ್ಡ್ಸ್ ಮಾಡಿದ್ದಾರೆ. ಸೊ ನಾನು ಐ ಹ್ಯಾವ್ ಎ ರಿಕ್ವೆಸ್ಟ್ ದಟ್ ಯು ಶುಡ್ ಆಲ್ಸೋ ಡೂ ಒನ್ ಫ್ರಮ್ ದ ಫಿಲ್ಮ್ ಇಂಡಸ್ಟ್ರಿ, ಅದು ಚೆನ್ನಾಗಿರುತ್ತೆ ಅಂತ. ಸೊ ಮ್ಯಾಮ್, ವೆನ್ ಆರ್ ಯು ಬ್ಯಾಕ್ ಟು ಮೂವೀಸ್? ದರ್ಶನ್ ಅವ್ರಿಗೆ ಅಭಿನಂದನೆಗಳು. 25 ವರ್ಷ ಅವರು ಸಿನಿಮಾ ಇಂಡಸ್ಟ್ರಿನಲ್ಲಿ ತುಂಬ ಅಚೀವ್ ಮಾಡಿದ್ದಾರೆ. ಸೊ ಐ ಲೈಕ್ ಟು ವಿಶ್ ಹಿಮ್ ಆಲ್ ದಿ ವೆರಿ ಬೆಸ್ಟ್. ನಾನು ಕೂಡ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಸೊ ಐ ಕೌಂಟ್ ಮೈ ಸೆಲ್ಫ್ ಎಸ್ ಅ ಪಾರ್ಟ್ ಆಫ್ ಹಿಸ್ ಅಚೀವ್ಮೆಂಟ್ ಆಲ್ಸೋ. ಐ ಜಸ್ಟ್ ರಿಮೆಂಬರ್ ನಾವು ದತ್ತ ಫಿಲ್ಮ್ ಶೂಟಿಂಗ್ ಮಾಡ್ತಾ ಇರುವಾಗ ಹಿ ವಾಸ್ ಏನೇ ಹೇಳೋದು, ಹಿ ವಾಸ್ ವೆರಿ ಸ್ವೀಟ್ ಆ್ಯಂಡ್ ಯಾವಾಗಲೂ ರೇಗಿಸ್ತಾ ಇದ್ರು ಆ್ಯಂಡ್ ನಗ್ನಗ್ತಾ ಇದ್ವಿ ನಾವು. ಸೊ ಶೂಟಿಂಗ್ ತುಂಬಾ ಚೆನ್ನಾಗಿ ನಡೀತು. ಸೊ ಆಫ್ಟರ್ ದ್ಯಾಟ್ ನಾನು ಯಾವತ್ತೂ ಅವ್ರನ್ನ ಭೇಟಿ ಮಾಡಿಲ್ಲ. ಸೊ ಗುಡ್ ಮೆಮರಿ ಫ್ರಮ್ ದತ್ತ ಫಿಲ್ಮ್. ಪಾಪ ಅವ್ರು ಏನು ಕೇಳಿದ್ರು ಮಾತಾಡ್ತಾ ಇದ್ರು. ನಾನೇ ಜಾಸ್ತಿ ಗೋಳಾಕೊಳ್ಳಿಲ್ಲ, ತುಂಬ ಜೋರು ಮಳೆ ಬರ್ತಾ ಇತ್ತು, ನಾವೆಲ್ಲ ನೆನೀತಾ ಇದ್ವಿ, ಅದಕ್ಕೆ ನಾನು ಸುಮ್ಮನೆ ಆದೆ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನನ್ಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.